ಕಡೆ ಮಾಡ್ತಾ ಇದ್ದೇನೆ. ಸೊ ಇಷ್ಟೆಲ್ಲ ನೀವು ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಬಾಳ್ಬೇಕು, ಎಲ್ರಿಗೂ ಕೂಡ ಅವ್ರದೇ ಆದಂತ ಬದುಕೋ ರೀತಿ ಹಕ್ಕಿರ್ಬೇಕು ಅನ್ನೋ ರೀತಿ ಹೋರಾಟವನ್ನ ಕೊಡ್ತಾ ಇದ್ದೀರಿ, ಜೊತೆಗೆ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಒಂದು ಆರೋಪ, ಆರೋಪ ಮೀನ್ಸ್ ಮಾಜಿ ಸಚಿವ ಮಾಜಿ ಶಾಸಕರು ನಿಮ್ಮ ಸಮುದಾಯದಲ್ಲೇ ಒಂದು ರೀತಿ ಹಿಂಗಲ್ಲ ಹಿಂಗೆ ಎರಡಿದೆ ಒಂದಲ್ಲ ಇದು ಊರು ಮತ್ತೆ ಕಾಡು ಅನ್ನೋದನ್ನ ವ್ಯತ್ಯಾಸಗಳನ್ನ ಕೂಡ ಹೇಳಿದಾಗ ನೀವು ಕಣ್ಣೀರು ಹಾಕಿದ್ರಿ ಕಾರ್ಯಕ್ರಮದಲ್ಲಿ, ಅದನ್ನು ಮಾತನಾಡ್ತಾ ಯಾಕೆ? ನೋಡಿ, ಅವರು ಸುಧಾಕರ್ ಸರ್ ಅವರು ಅವರು ಮೊದಲಿಂದಾನು ಜಾತಿ ಒಡ್ಕೊಂಡೇ ರಾಜಕೀಯ ಮಾಡ್ಕೊಂಡು ಬಂದವರು. ಒಡೆದು ಆಳುವ ನೀತಿ, ಒಡೆದು ಆಳುವರು, ಬ್ರಿಟಿಷರ್ ತರ ಅವರು. ಓಕೆ, ಸೊ ಹಾಗಾಗಿ ಅವರಿಗೆ ಕಳೆದ ಸಾರಿ ಚುನಾವಣೆಯಲ್ಲಿ ಗೊತ್ತು ಅವರಿಗೆ ಕೊಲ್ಲ ಸಮುದಾಯ ಪೂರ್ಣಿಮಾ ಶ್ರೀನಿವಾಸ್ ಬೆಂಬಲಕ್ಕೆ ನಿಂತು ಅಂತ. ಆದರೆ ಬರೀ ಕೊಲ್ಲ ಸಮುದಾಯ ಒಂದೇ ಪೂರ್ಣಿಮಾ ಶ್ರೀನಿವಾಸ್ ಬೆಂಬಲಕ್ಕೆ ನಿಲ್ಲಲಿಲ್ಲ, ಎಲ್ಲ ಸಮುದಾಯದವರು ಪೂರ್ಣಿಮಾ ಶ್ರೀನಿವಾಸ್ಗೆ ಆಶೀರ್ವಾದವನ್ನು ಮಾಡಿದರು. ಮತ್ತು ನಾನು ಚುನಾವಣೆ ನಿಂತ ಸಂದರ್ಭದಲ್ಲಿ, ನನ್ನ ತಂದೆ ಚುನಾವಣೆ ನಿಂತ ಸಂದರ್ಭದಲ್ಲಿ ಒಂದು ಸುಳ್ಳು ವದಂತಿಯನ್ನು ಇಡೀ ತಾಲೂಕಿನಲ್ಲಿ ಹಬ್ಬಿಸಿದ್ರು, ಗೊಲ್ರು ಗೆದ್ರೆ ಗಲಾಟೆ ಗದ್ದಲ ಅಂತ ಹೇಳಿ. ನನ್ನ ತಂದೆ ಆ ಒಂದು ಮಾರ್ಜಿನ್ 1000 ಓಟ್ಸ್ ಸೋತ್ರಲ್ಲ, ಆ ಪಾಯಿಂಟ್ ಭಾಳ ಇದಾಯಿತು. ಸೊ ಎಲ್ಲೇ ಆಗಲಿ ಯಾವುದೇ ಒಂದು ಸಮುದಾಯ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾಗ ಅವ್ರದ್ದು ಬೇಗ ಹೊರಗಡೆ ಬರ್ತಿರುತ್ತೆ ಮಾತಾಡೋದು, ಅಥವಾ ಏನೋ ಒಂದು ಹೊಡೆದಾಟ ಆದರೆ ಎಲ್ಲ. ಸೊ ಹಾಗಾಗಿ ಈ ಹಣೆಪಟ್ಟಿ ಇದನ್ನು ನಮ್ಮ ಸಮುದಾಯದ ಮೇಲೆ ಸುಧಾಕರ್ ಅವರು ನನ್ನ ತಂದೆ ನಿಂತಾಗೂ ಹೇಳಿದರು, ನಾನು ಚುನಾವಣೆ ನಿಂತಾಗೂ ಹೇಳಿದರು. ಓಕೆ, ಅಂದರೆ ನಾವು ಗೆದ್ದ ನಂತರ ಎಲ್ಲೂ ನಾವು ಆ ರೀತಿ ಜಾತಿವಾದಿಗಳಲ್ಲ ಅಂಥೇಳಿ ಕ್ಷೇತ್ರದ ಜನಕ್ಕೆ ಅರ್ಥ ಆಯಿತು. ಎಲ್ಲೂ ಇವರು ಯಾವುದೇ ಜಾತಿಗೆ ಅಂಟುಕೊಳ್ಳದೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ, ಮತ್ತು ಬಹು ಪ್ರಮುಖವಾದಂಥ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದಾರೆ. ಅವರು 10 ವರ್ಷ ಶಾಸಕರಾಗಿದ್ದರು, ಧರ್ಮಪುರ ಕೆರೆಗೆ ನೀರು ತರೋ ಯೋಜನೆಗೆ ಹಣ ತರಲಿಕ್ಕಾಗಲಿಲ್ಲ, ಪೂರ್ಣಿಮಾ ಶ್ರೀನಿವಾಸ್ BJP ಸರ್ಕಾರ ಮಾಡಿದೆ. 10 ವರ್ಷ ಶಾಸಕರಾಗಿದ್ದರು, ಒಂದು ಡಿಪೋ ಮಾಡಲಿಕ್ಕಾಗಲಿಲ್ಲ ತಾಲೂಕಿನಲ್ಲಿ, ಪೂರ್ಣಿಮಾ ಶ್ರೀನಿವಾಸ್ ಡಿಪೋಗೆ ಅನುದಾನ ತಂದಿದ್ದಾರೆ. 10 ವರ್ಷ ಶಾಸಕರಾಗಿದ್ದರು, ಒಂದು ಆಸ್ಪತ್ರೆನ ಹೊಸ ಆಸ್ಪತ್ರೆ ಮಾಡ್ಬೋದಿತ್ತು, ಅಥವಾ ನಮ್ಮ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೇರಿಸ್ಬೋದಿತ್ತು, ಅದನ್ನು ಮಾಡಲಿಲ್ಲ. ನೀವು ಮಾಡಿದ್ರೆ ಅದು, ನಾವು 25 ಕೋಟಿ ಒಂದು ಹೊಸ ಆಸ್ಪತ್ರೆ ಮಾಡ್ತಿದ್ದೇವೆ, ಬರ್ತೇನೆ ನಾನು ಅಲ್ಲಿ ನೆಕ್ಸ್ಟ್. ಓಕೆ, ನೆಕ್ಸ್ಟ್. ಸೊ ಇದ್ಯಾವುದೂ ಆಗಲಿಲ್ಲ. ಈಗ ಪೂರ್ಣಿಮಾ ಶ್ರೀನಿವಾಸ್ನ ಹೇಗೆ ಬಗ್ಸೋದು, ಹೇಗೆ ಸರಿಸೋದು ಪಕ್ಕಕ್ಕೆ? ಹಾಗಾಗಿ ಮೊನ್ನೆ ಒಂದು 15-20 ದಿವಸದಿಂದ ಒಂದು ಸ್ಪೀಚ್ ಮಾಡಿದ್ದಾರೆ, ಪೂರ್ಣಿಮಾ ಅವರು ಊರುಗಳರು, ಅವರಿಗೆ ಓಟ್ ಹಾಕ್ಬೇಡಿ, ಅವರು ಮುಂದುವರೆದ ಸಮಾಜ ಅನ್ನೋ ರೀತಿ. ಸೊ ಅದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಎಲ್ಲ ಸಮಾಜದಲ್ಲೂ ಪರ ವಿರೋಧ ಅನ್ನೋದು ಇದ್ದೇ ಇರುತ್ತೆ, ನಮ್ಮಲ್ಲೂ ಎಲ್ಲರೂ ನನ್ನ ಒಪ್ಕೋಬೇಕು ಅಂತ ಇಲ್ಲ. ಸೊ ಹಾಗಾಗಿ ನಮ್ಮ ST ಮೀಸಲಾತಿ ಏನು ಹೋರಾಟ ಮಾಡ್ತಾ ಇದ್ದೇವೆ, ಅದರದ್ದು ಆಗಲಿಲ್ಲ ಅನ್ನೋ ಅಂತ ಅಸಮಾಧಾನ ನಮ್ಮಲ್ಲಿದೆ. ಹಾಗಾಗಿ ಕೆಲವರು ಇದಕ್ಕೆ ಪೂರ್ಣಿಮಾ ಶ್ರೀನಿವಾಸ್ ವಿರೋಧಿ ಅನ್ನೋಂಥ, ಇದಕ್ಕೆ ಇತ್ತೀಚೆಗೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅಲ್ಲಲ್ಲಿ ಮಾತಾಡುವಂಥದ್ದಾಗ್ತಿತ್ತು. ಮೊನ್ನೆ ಭಾನುವಾರ ನಮ್ಮದೇ ಸಮುದಾಯದವ್ರು ಕರೆದಂಥ ಸಭೆಯಲ್ಲಿ ನಂಗೆ ಅವತ್ತು ಇವಾಗ ಬೇರೆಯವ್ರು ಅಂದಾಗ ನೋವಾಗೋದಿಲ್ಲ, ಆಗಲೇ ತಾವೊಂದು ಮಾತು ಹೇಳಿದ್ರಿ, ನಿಮ್ಮನ್ನು ಯಾರಾದರೂ ಸುಮ್ಮನೆ ಟೀಕೆ ಮಾಡಿದ್ರೆ ಬಿಡೋದಿಲ್ಲ ನೀವು ಅಂತ ಹೇಳಿ. ನಾನು ತಪ್ಪು ಮಾಡಿದ್ರೆ ಅದೊಂದು ಸಣ್ಣ ಮಗು ಆದರೂ ನಾನು ಕ್ಷಮೆ ಕೇಳ್ತೀನಿ, ನಾನು ತಪ್ಪು ಮಾಡಲಿಲ್ಲ ಅಂದರೆ ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕ್ಷಮೆ ಕೇಳಲ್ಲ, ಇದು ನನ್ನ ನೇಚರು. ಸೊ ಹಾಗಾಗಿ ಈ ST ಹೋರಾಟಕ್ಕೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇರುವಾಗ ಸುಮ್ಮನೆ ವಿರೋಧ ಮಾಡಿದ್ರೆ ಮತ್ತು ಯಾರೋ ಅಂದರೆ ಬೇಜಾರಾಗಲ್ಲ, ನಮ್ಮ ಸಮುದಾಯದವರೇ ಅಂದರೆ ನೋವಾಗತ್ತೆ. ಮತ್ತು ಅವರು ಕೆಲವ್ರು ಆಗನ್ಲಿಕ್ಕೆ ಕಾರಣಗಳು ಏನಂದರೆ, ಈ ಕಾಡುಗೊಲ್ಲ ನಿಗಮದ್ದು ಸ್ವಲ್ಪ ತೊಂದರೆ ಆಯಿತು, ನಮ್ಮ ಪಕ್ಷ ಅನೌನ್ಸ್ ಮಾಡ್ತು ಮತ್ತು ವಾಪಸ್ ತಗೊಳ್ತು, ಅದು ಕೆಲವುದೇ ಆದಂಥ ಸಮಸ್ಯೆಗಳಿಂದ ಆಯಿತು. ಸೊ ಹಾಗಾಗಿ ಇದೆಲ್ಲ ಪೂರ್ಣಿಮಾ ಅವರೇ ಮಾಡ್ತಾರೆ ಅನ್ನುವಂಥ ಕೆಲವು ವದಂತಿಗಳೇನು ನಮ್ಮ ತಾಲೂಕಲ್ಲಿತ್ತು, ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಸುಧಾಕರ್ ನಮ್ಮನ್ನು ಒಡೀಲಿಕ್ಕೆ ಕೆಲವು ಪ್ಲ್ಯಾನ್ಸ್ ಮಾಡ್ತಿದ್ರು. ಸೊ ನಮ್ಮ ಸಮಾಜದವ್ರ ಹತ್ರ ಮಾತಾಡುವಾಗ ನನಗೆ ಅದು ರಾಜಕೀಯಕ್ಕೆ ಬಂದಂಥ ಅಳು ಅಲ್ಲ, ನಮ್ಮವ್ರ ಹತ್ರ ನಾವು ಮಾತಾಡುವಾಗ ನೋವು ಆದಾಗ ಅಳು ಬರುತ್ತೆ. ಸೊ ಆಗ ಕಣ್ಣೀರು ಬಂದಿದೆ ಅಷ್ಟೇ.